ಎಲ್ಲರಿಗೂ ನಮಸ್ಕಾರ. ಮೂರು ತಿಂಗಳ ಹಿಂದೆ ನನ್ನ ಜೀವನದಲ್ಲಿ ಆದಂಥ ಒಂದು ಅಂಧಕಾರ, ಅಲ್ಲಕಲ್ಲೋಲ, ಶೂನ್ಯ ಆ ಸಮಯದಲ್ಲಿ ನೀವು ಬೇಜಾರು ಮಾಡ್ಕೋಬೇಡಿ, ಧೈರ್ಯವಾಗಿರಿ, ನಿಮ್ಮ ಜೊತೆಗೆ ನಾನಿದ್ದೀನಿ ಅಂತ ಪ್ರತಿಯೊಬ್ಬರು ಮಂಡ್ಯದ ಜನ ನಡ್ಕೊಂಡು ಅವರ ಪಾರ್ಥಿವ ಶರೀರವನ್ನು ನೋಡ್ಕೊಂಡು ಹೋಗ್ತಾ ಅಂತ ಕೂಗಾಡಿದ ಮಾತುಗಳು ಇನ್ನೂ ನನಗೆ ತಿಳಿದಿದೆ. ಅಂದರೆ ಅಷ್ಟೊಂದು ಪ್ರೀತಿ ಅಂಬರೀಷ್ ಅವರ ಮೇಲೆ ಮಂಡ್ಯದ ಜನತೆ, ಅವರ ಅಭಿಮಾನಿಗಳು ಇಟ್ಕೊಂಡಿರೋದು. ಆ ಪ್ರೀತಿ ಅಲ್ಲಿಗೆ ನಿಲ್ಲಲ್ಲ, ಅವರ ಕುಟುಂಬದ ಮೇಲೂ ಇರುತ್ತೆ, ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಧೈರ್ಯವನ್ನ ತುಂಬಿದ್ದು ನೀವುಗಳೇ. ಇಲ್ಲಾಂದ್ರೆ ಈ ಒಂದು ಹೆಜ್ಜೆ ಇಷ್ಟು ಮುಂದುವರಿಸೋಕೆ ನಾನು ಸಾಹಸ ಮಾಡ್ತಿರಲಿಲ್ಲ. ನಿಜವಾಗ್ಲು ನನಗೆ ರಾಜಕಾರಣದಲ್ಲಿ, ರಾಜಕೀಯದಲ್ಲಿ ಯಾವತ್ತೂ ಆಸಕ್ತಿ ಇರಲಿಲ್ಲ. ಅಂಬರೀಷ್ ಅವರೇ ಹೇಳ್ತಾ ಇದ್ರು, ನಾನು ಯಾವತ್ತೂ ನಮ್ಮ ಕುಟುಂಬದವ್ರನ್ನು, ನಮ್ಮ ಮನೆಯವ್ರನ್ನು, ನನ್ನ ಹೆಂಡತಿನೋ ಮಗನೋ ಬೆಳೆಸೋಕೆ ನಾನು ಮುಂದಲ್ಲ, ನನಗೆ ಇಷ್ಟ ಇಲ್ಲ, ಇದೇ ಮಾತುಗಳು ಹೇಳ್ತಿದ್ರು. ಯಾಕೆಂದ್ರೆ ಅವ್ರು ಎಲ್ಲದರಲ್ಲೂ ಒಂದು ನಿಸ್ವಾರ್ಥ ರಾಜಕಾರಣ ಮಾಡ್ತಿದ್ರು. ಅವ್ರು ಬೇರೆಯವ್ರನ್ನ ಬೆಳೆಸೋಕೆ ಮುಂದೆ ಬರ್ತಾ ಇದ್ರು, ಮನೆಯವ್ರನ್ನ ಆ ಥರ ಅವರು ನೋಡಿಲ್ಲ. ಈ ಸಮಯದಲ್ಲಿ ನನಗೆ ಇದ್ದಿದ್ದು ಮೈಂಡಲ್ಲಿ ಒಂದು ಗೊಂದಲ ಏನಂದ್ರೆ, ಇದು ನನ್ನ ಮಾಡೋದು ಕರೆಕ್ಟ ತಪ್ಪ ಅನ್ನೋದೊಂದು ಇತ್ತು ಒಂದಷ್ಟು ದಿನ. ಆದರೆ ದಿನ ಮನೆಗೆ ಬರ್ತಾ ಇರೋ ಜನ ಅಥವಾ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರೇ ಆಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯದಲ್ಲಿ ಒಂದು ಅಸ್ತಿತ್ವ ಉಳಿಸಿ ಅನ್ನೋ ಮಾತನ್ನ ನಾನು ಮುಂದೆ ನೀವು ಈ ಹೆಜ್ಜೆ ತಗೊಳ್ಳಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಂಡ್ಯದಲ್ಲಿ ನಿರ್ನಾಮ ಆಗೋ ಸಾಧ್ಯತೆಗಳಿವೆ ಅನ್ನೋ ಒಂದು ವಿಚಾರವನ್ನ ನನ್ನ ಮುಂದೆ ಇಟ್ಟಾಗ ನಾನು ಸ್ಪಂದಿಸದೆ ಇದ್ರೆ ಅದು ಸರಿ ಹೋಗಲ್ಲ ಅಂತ ನನಗೆ ಅನಿಸ್ತು. ಅದಕ್ಕೆ ನಾನು ಇಷ್ಟೊಂದು ದೂರ ಬಂದು ನಿಮ್ಮೆಲ್ಲರನ್ನೂ ಕೇಳಿಬಿಟ್ಟು ನಾನು ನಿರ್ಧಾರಕ್ಕೆ ಬರಬೇಕು ಅನ್ನೋ ಒಂದು ಆಲೋಚನೆ ನಂದು. ನಿಮ್ಮ ಭರವಸೆ ಇದ್ರೆ ಖಂಡಿತ ಇದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ಆಸೆ, ಒಂದು ನಂಬಿಕೆ ನನಗಿದೆ. ಈ ಒಂದು ವಿಚಾರವಾಗಿ ನಾನು ಒಂದಷ್ಟು ನಾಯಕರನ್ನು ಭೇಟಿ ಮಾಡಿದ್ದೆ. ನಿಜ, ನಾನು ಸಿದ್ದರಾಮಯ್ಯನವ್ರನ್ನು ಭೇಟಿ ಮಾಡಿದ್ದೀನಿ, ಇನ್ನಷ್ಟು ನಾಯಕರನ್ನು ಮೀಟ್ ಮಾಡಿದ್ದೀನಿ. ಇನ್ನೂ ಮಾತುಕತೆ ಏನೋ ಫೈನಲ್ ಆಗಿಲ್ಲ, ಏನೋ ನಡೀತಾನೆ ಇದೆ, ಆದರೂ ಮೈತ್ರಿ ಧರ್ಮ ಅದು ಇದು ಅನ್ನೋ ಮಾತುಗಳು ಬಂತು ಇದುವರೆಗೂ. ಮುಂದೆ ಏನಾಗುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದಷ್ಟು ಜನ ನಾಯಕರಲ್ಲೇ ನನಗೆ ಒಂದು ಅಡ್ವೈಸ್ ಥರ ಕೊಡ್ತಾ ಇದ್ರು, ಮಂಡ್ಯದಲ್ಲಿ ಕಷ್ಟ ಇದೆ, ಇದು ಆಗಲೇ ದಳಕ್ಕೆ ನಾವು ಬಿಟ್ಟುಕೊಡ್ಬೇಕಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ನನಗೆ ಹೇಳಿದ್ರು. ಆವಾಗ ನಾನು ಒಂದು ಮಾತು ಹೇಳಿದೆ, ನೀವೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ನೀವು ಮುಂದೆ ನಿಂತುಕೊಂಡು ಒಂದು ಪಕ್ಷವನ್ನು ಕಟ್ಟುವ ಒಂದು ವಿಚಾರ ನೀವು ಮಾಡಬೇಕಿದೆ. ನೀವು ಈ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಗತಿ ಏನು ಮಂಡ್ಯದಲ್ಲಿ? ಏನೇ ಇದ್ರು ಅಂಬರೀಷ್ ಅವರು ಒಂದು 20-25 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಬಂದರು, ಅವರು ಕಾಂಗ್ರೆಸ್ನವರು ಅಂತಲೇ ಗುರುತಿಸ್ಕೊಂಡವರು. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನಗೊಂದು ಅವಕಾಶ ಕೊಡಿ, ನಾನು ಕಾಂಗ್ರೆಸ್ ಪಕ್ಷದಿಂದಲೇ ನಿಂತ್ಕೊಳ್ಳೋಕೆ ನನ್ನ ಆಸೆ, ಜನಕ್ಕೂ ಅದೇ ಅಪೇಕ್ಷೆ ಇದೆ ಅನ್ನೋ ಒಂದು ವಿಚಾರನ ಅವ್ರ ಮುಂದೆ ಇಟ್ಟಿದ್ದೀನಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಿಂದಲೇ ನಾನು ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಆಸೆ. ನಿಮ್ಮೆಲ್ಲ ಆಶೀರ್ವಾದ. ನೀವು ಇದನ್ನು ಯಾವ ರೀತಿಯಲ್ಲಿ ಸ್ಟೇಟ್ ಲೆವೆಲ್ ಲೀಡರ್ಸ್ ಹತ್ರಕ್ಕೆ ನೀವು ಮುಂದೆ ಇಟ್ಟು ಮಾತಾಡ್ತೀರಾ ಅಥವಾ ಒತ್ತಾಯ ತರ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನೇನು ಒಂದು ಸೀಸನ್ಡ್ ಪೊಲಿಟಿಷಿಯನ್ ಅಲ್ಲ, ನಾನು ಇದೆಲ್ಲ ಹೊಸದೇ, ಅದನ್ನು ನಾನು ನಿಮ್ಮ ಹತ್ರ ಮುಚ್ಚಿಡೋವಂಥದ್ದು ಏನಿಲ್ಲ. ನಾನು ಓಪನ್ ಆಗೇ ಹೇಳ್ತಾ ಇದ್ದೀನಿ, ನನಗೆ ಅಂಬರೀಷ್ ಅವರ ಮಾರ್ಗದರ್ಶನ ಇದೆ, ಅವ್ರ ದಾರಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ, ಹಾಗೆ ಮಾಡೋಕ್ಕಾಗತ್ತೆ ಅನ್ನೋ ನಂಬಿಕೆ ಅಂತೂ ಇದೆ. ಕಾಂಗ್ರೆಸ್ ಪಕ್ಷ ನಮಗೆ ಅವಕಾಶ ಕೊಟ್ಟರೆ ನನಗೆ ಅಂಬರೀಷ್ ಅವರ ಹೆಸರು ಉಳಿಸ್ಕೊಂಡು ಅದನ್ನು ಕಾಪಾಡ್ಕೊಂಡು ಬರ್ತೀನಿ ಅನ್ನೋ ಭರವಸೆ ನನ್ನ ಮೇಲೆ ನನಗಿದೆ. ಅದೇ ರೀತಿ ನಾನು ಮುಂದೇನೂ ನನ್ನ ನಡೆ ಇರುತ್ತೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ, ನಿಮ್ಮ ಸಲಹೆ ಅಂತ ನಾನು ನಡ್ಕೊಳ್ತೀನಿ. ಧನ್ಯವಾದ.